ಕಾಂತಿ. ಮಂಜು. ಏನಮ್ಮ? ಎಲ್ಲಿ ಹೋಗ್ತಿದ್ಯಾ? ಇವತ್ತು ಕೆಳಗಟ್ಟಕ್ಕೆ ಹೊರಟಿದ್ದೀನಮ್ಮ, ಅಲ್ಲೊಂದು ಮೀಟಿಂಗ್ ಇದೆ. ಅದೇನು ಮೀಟಿಂಗ್ ಇದೆಯೋ ಎಲ್ಲ ಇವತ್ತೇ ಮುಗಿಸ್ಕೋ, ನಾಳೆಗೇನು ಇಡಬೇಡ. ಯಾಕಮ್ಮ, ನಾಳೆ ಅಂಥದ್ದೇನು ವಿಶೇಷ? ತಗೋ, ನಾಳೆ ಚಿಕ್ಕಗೌಡ್ರ ಮಗಳ ಮದುವೆ, ಅದಕ್ಕೆ ನೀನೇ ಹೋಗ್ಬೇಕು. ನಾನು ಮದುವೆಗೆ ಹೋಗ್ಬೇಕಾ? ಹೋಗಮ್ಮ, ಅಪ್ಪನಿಗೆ ಹೋಗಿ ಬರೋದಕ್ಕೆ ಹೇಳು, ನಾನು ಮದುವೆಗೆ ಹೋಗಲ್ಲ, ನನಗೆ ಬೇಜಾರು. ಅಪ್ಪ ಹೋಗ್ಬೇಕಾದ ಮದುವೆಗೆ ಅಪ್ಪ ಹೋಗ್ತಾರೆ, ಮಗ ಹೋಗ್ಬೇಕಾದ ಕಡೆಗೆ ಮಗನೇ ಹೋಗ್ಬೇಕು. ಅಮ್ಮ. ಮಂಜು, ನಾಳೆ ಈ ಮದುವೆಗೆ ನೀನು ಹೋಗ್ತಾ ಇದೀಯ ಅಷ್ಟೇ. ನೋಡಿ, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಎಲ್ಲರೂ ಇರುವಾಗಲೇ ಇದನ್ನು ಹೇಳ್ತಿದ್ದೀನಿ. ಇದರ ಬಗ್ಗೆ ಯಾರು ಚರ್ಚೆ ಆಗಲಿ ಆಕ್ಷೇಪ ಆಗಲಿ ಮಾಡಬಾರದು, ಇದು ನನ್ನ ನಿರ್ಧಾರ. ನಾಳೆಯಿಂದ ಕಾಂತಿ ಇಂಗ್ಲಿಷ್ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ಅದಪ್ಪ, ಮೊದಲೇ ಹೇಳಿದ್ನಲ್ಲ, ನಾನು ಈ ಮನೆ ಯಜಮಾನ, ಕಾಂತಿ ನನ್ನ ಮಗಳು. ಅವಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನಾನು ನಿರ್ಧಾರ ಮಾಡ್ತೀನಿ. ಆದರೆ ಕಾಂತಿ ನನ್ನ ಮಗಳು ಏನು ಅಂತ ನನಗೆ ಗೊತ್ತಿದೆ. ಕಾಂತಿ, ನಿನ್ನ ಫ್ರೆಂಡ್ ವಿಮಲ ಮದುವೆ ಇದೆ ಕಣೆ ನಾಳೆ, ನೆನಪಿದೆ ತಾನೆ? ನಾನು ಹೋಗಲ್ಲ ಅಮ್ಮ. ಕಾಂತಿ, ನೀನು ಮದುವೆಗೆ ಹೋಗ್ತಾ ಇದೆಯಾ? ನಾನು ನಾಳೆ ಸಿಟಿ ಹೋಗ್ತಾ ಇದ್ದೀನಿ, ಹಾಗೆ ನನ್ನ ಮುದ್ದು ತಂಗಿನ ಬಿಟ್ಟು ಹೋಗ್ತೀನಿ. ಎಲ್ಲ ಮರೆತು ಮೊದಲು ನಿಮ್ಮ ಮದುವೆ ಹೋಗ್ಬಾಬಿಟ್ಟ, ಉಳಿದಿದ್ದು ಆಮೇಲೆ ಮಾತಾಡೋಣ. ಈ ಮನೆಯಲ್ಲಿ ಎಲ್ಲರೂ ನಗನಗ್ತಾ ಇರಬೇಕು ಅಷ್ಟೇ ನನ್ನ ಆಸೆ. ನೋಡು, ಆ ಮದುವೆ ಹೋದ್ರೂ ನಡೆಯುತ್ತೆ, ಹೋಗದೇ ಇದ್ರೂ ನಡೆಯುತ್ತೆ. ಜಮೀನು ಸರ್ವೆ ಮಾಡಿಸೋದು ಮುಖ್ಯ. ಅವರಿಗೆ ಹೇಳಿ ಆಗಲೇ 3 ತಿಂಗಳಾಗಿತ್ತು, ಬಂದಿರಲಿಲ್ಲ. ಈಗ ಬಂದಿದ್ದಾರೆ, ಈಗ ನಾವೇ ಹೋಗದೇ ಇದ್ರೆ ಹೇಗೆ ಹೇಳು? ಮತ್ತೆ ನಾವು ಯಾವಾಗ ಬರ್ತಾರೋ ಏನೋ. ಅಂತೂ ನಾನು ಹೇಳಿದ್ದು ಯಾವುದು ನಡೀಬಾರ್ದು, ಅದೇ ತಾನೇ ನಿಮ್ಮ ಉದ್ದೇಶ? ಮದುವೆಗೆ ನಮ್ಮ ಮನೆಯಿಂದ ಯಾರಾದರೂ ಒಬ್ಬರು ಹೋಗಬೇಕು ಅಷ್ಟೇ ತಾನೇ. ಸತ್ಯ, ಮದುವೆಗೆ ನೀನು ಹೋಗ್ಬಿಟ್ಟು ಬಾಪಾ. ಬೇಡ ಬಿಡಿ, ಯಾರೂ ಹೋಗೋದು ಬೇಡ. ಯಾಕೆ? ಸತ್ಯ ಹೋದ್ರೆ ಆಗಲ್ವಾ? ಹೋಗ್ಬಿಟ್ಟು ಬರಲಿ, ಮನೆಯಿಂದ ಯಾರೊಬ್ಬರು ಬಂದರು ಅಂತ ಆಗುತ್ತೆ. ಸತ್ಯ, ನೀನು ಮದುವೆ ಹೋಗ್ಬಿಟ್ಟು ಬಾಪಾ. ಸರಿ ದೊಡಪ್ಪ. ದೊಡಮ್ಮ, ನಾನೇ ಮದುವೆ ಹೋಗ್ತೀನಿ, ಈಗ ಸಮಾಧಾನನಾ? ಬೀದಿ ಬದಲು ನಿಂತ್ಕೊಂಡು ಹೂ ಮಾರೋಳ್ ತರ ಕಾಣಿಸ್ತಾ ಇದೀಯ. ನೀನು ಹೋಗ್ತಿರೋದು ಮದುವೆ ಕಣೆ, ಮದುವೆಗೆ ಈ ಅವತಾರದಲ್ಲಿ ಹೋಗ್ತಾರಾ? ಕತ್ತಿಗೆ ಸರ ಇಲ್ಲ, ಕೈ ತುಂಬ ಬಳೆ ಇಲ್ಲ, ಆ ರೇಷ್ಮೆ ಸೀರೆ ತಂದಿಟ್ಟರೆ ಯಾರಿಗೆ? ಹೋಗಿ ಉಟ್ಕೋ. ಹೋಗಮ್ಮ, ಸೀರೆ ಒಡವೆ ಎಲ್ಲ ಬೇಜಾರು, ಅದನ್ನೆಲ್ಲ ಹಾಕೊಂಡು ದಸರಾ ಅನ್ನೋ ಥರ ಅಲಂಕಾರ ಮಾಡ್ಕೊಂಡು ಹೋಗ್ಲಾ? ಯಾವ್ಯಾವ ಸಮಾರಂಭಕ್ಕೆ ಹೇಗೆ ಹೋಗ್ಬೇಕೋ ಹಾಗೆ ಹೋಗ್ಬೇಕು. ಮಾದೇಗೌಡ್ರ ಮಗಳು ಅಂದ್ರೆ 4 ಜನ ಕಣ್ಣೆತ್ತಿ ನೋಡೋ ಆಗಿರ್ಬೇಕು. ಹೋಗು, ರೇಷ್ಮೆ ಸೀರೆ ಉಟ್ಕೊಂಡು ಈ ಹೂ ಮುಟ್ಕೊಂಡು ಬೇಗ ತಯಾರಾಗ್ಬಾ. ನಡಿ ನಡಿ, ಬೇಗ ತಯಾರಾಗ್ಬಾ ನಡಿ. ಹೋಗ್ತಾರೆ ಅದು ನಿಮ್ ಫ್ರೆಂಡ್ ಮದ್ವೆಗೆ, ನಿಮ್ ಮದ್ವೆ ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಅಣ್ಣ, ಇದು ಗ್ರ್ಯಾಂಡ್ ಆಯ್ತು ಅಂತೀಯ? ಇನ್ನೇನೆ ಮತ್ತೆ, ಅಲ್ಲಿ ಬಂದಿರೋರು ನಿನ್ನ ನೋಡ್ಬೇಕಾ ಅಥವಾ ಮದುಮಗಳು ನೋಡ್ಬೇಕಾ? ಬಾಬಾ ಬಾ ಬಾ ಬಾ, ಈ ರೇಷ್ಮೆ ಸೀರೆ, ಆ ನೆಕ್ಲೆಸ್, ಈ ಶೆಕೆಗಳು ಇಷ್ಟೊಂದು ಹೇರ್ಕೊಬೇಕಾ? ಅದು ಅಮ್ಮ ಹೇಳಿದ್ಲು. ಹಳೆ ಕಾಲದವ್ರಿಗೆ ಏನು ಗೊತ್ತಾಗೋದಿಲ್ಲ, ಬಂಗಾರ ಹಾಕೊಂಡು ಮೆರೆಯೋದೇ ಹೆಣ್ಮಕ್ಳ ಕೆಲಸ ಅನ್ಕೊಂಡ್ಬಿಟ್ಟಿದ್ದಾರೆ. ಕಾಂತಿ, ನೀನು ಓದ್ದೋಳು, ನಿನ್ನ ನಡೆ ನೋಡಿನೇ ಬಂಗಾರ ಸಿಂಗಾರ ಇಲ್ಲ, ಸಿಂಪಲ್ ಆಗಿ ರೆಡಿ ಆದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಹೋಗು. ಸರಿ.